ನಮಸ್ಕಾರ, ನಾನು ಲಕ್ಷ್ಮೀನಾರಾಯಣ ಮಾತಾಡ್ತಾ ಇದ್ದೇನೆ, ದೊಮ್ಲೂರು ರಾಡ್ ಕಾರ್ಪೊರೇಟರ್ ಅಡ್ಮಿನ್ ಕಮಿಟಿ ಚೇರ್ಮನ್. ನಾನೀಗ ಮುನೇಶ್ವರ ಟೆಂಪಲ್ಲು ದೂಪನಹಳ್ಳಿ ಹತ್ರ ಇದ್ದೀನಿ. ನನ್ನ ಜೊತೆಯಲ್ಲಿ ಕೃಷ್ಣಮೂರ್ತಿ, ನಾರಾಯಣ ಮೂರ್ತಿ, ನಮ್ಮ ನಾರಾಯಣ ಮೂರ್ತಿ ಪೂಜಾರರು ಅರ್ಚಕರು, ಈ ದೇವಸ್ಥಾನದ ಅರ್ಚಕರು, ಅವ್ರು ನಾನು ಮಾತಾಡ್ಸೋಕ್ಕೆ ಬಂದಿದ್ದೀನಿ. ಅವ್ರಿಗೆ ಗುರುಗಳೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಏನಾಯಿತು ನಿಮ್ಮ ಕೈಗೆ? ಸರ್, ಇದು ದೇವ್ರನ್ನ ಕಟ್ಟುವಾಗ ಪಲ್ಲಕ್ಕಿ ಇದ್ದಾಗ ದೇವ್ರು ಕಟ್ಟುವಾಗ ಫುಲ್ ಕೈ ಕಟ್ಟಾಗಿತ್ತು. ಹಾಂ, ಮಣಿಪಾಲ್ ಹಾಸ್ಪಿಟಲ್ಗೆ ಆಪರೇಷನ್ ಮಾಡಿದಾಗ ಅದು 90 ಆಗಿತ್ತು. ಹಾಂ, ಇವು ಕಟ್ಟಾಗೋಯ್ತು ಕೈಗೆ. ಹಾಂ, ಜನ್ರೇಟರ್ ಸಿಕ್ಕಾಕೊಂಡು. ಹಾಂ, ಹೆಂಗೆ ಜನ್ರೇಟರ್ಗೆ ಯಾಕೆ ಸಿಕ್ಕಾಕೊಂತು? ಇದನ್ನ ದೇವ್ರು ಕಟ್ಟುವಾಗ ಅದು ಹಳೆ ಜನ್ರೇಟರ್ ಆಗಿತ್ತು, ಅದರಿಂದ ಹಗ್ಗದಿಂದ ಟೈಟಾಗಿ ಬೀಸ್ಕೊಂಡಿದ್ದಾಗ ಹಿಂದ್ಗಡೆ ಹಗ್ಗ ಹಾಕಿದಾಗ ಹಿಂದ್ಗಡೆಯಿಂದ ಅದು ಬೆಳ್ಕೊಂಡು ಓ ಹಗ್ಗ ಹೋಗಿ ರೆಕ್ಕೆಗೆ ಸಿಕ್ಕಾಕೊಂಡ್ಬಿಡ್ತು. ರೆಕ್ಕೆಗೆ ಸಿಕ್ಕಾಕೊಂಡು ನಿಮ್ಮ ಕೈ ಒಳಗಡೆ ಹೇಳ್ಕೊಂಡು. ಓಕೆ, ಅಂದ್ರೆ ಇದರಿಂದ ಫುಲ್ ಕಟ್ಟಾಗಿತ್ತು. ಓಕೆ, ಅದನ್ನ ಮಣಿಪಾಲಿಂದ ಇದು ಮಾಡಿಸಿದ್ವಿ. ಹಾಂ, ಕಾರ್ಪೊರೇಷನ್ ಕಡೆಯಿಂದ ಕಟ್ಟಾಗಿತ್ತಂತ ಇದನ್ನ ಕಾರ್ಪೊರೇಷನ್ ಕಡೆಯಿಂದ ಅಮೌಂಟ್ ಸಾಲ ಮಾಡಿದ್ದೆ ನಾನು. ಅದರಿಂದ ಕಾರ್ಪೊರೇಷನ್ ಎಲ್ಲ ಬಿಬಿಎಂಪಿ ಕಡೆಯಿಂದ ನಮ್ಗೆ ಎಷ್ಟು ಬಂದಿದೆ ಗುರುಗಳೇ? ತಮಗೆ 1.5 ಲಕ್ಷ ಬಂದಿದೆ. 1.5 ಲಕ್ಷ ಎಲ್ಲಿಗೆ ಬಂತು? ನಮ್ಗೆ ಇದಕ್ಕೆ ಅಕೌಂಟ್ಗೆ ಬಂದಿದೆ. ಅಕೌಂಟ್ ನಿಮ್ಮ ಅಕೌಂಟ್ಗೆ ಬಂದಿದೆ. ಆರ್.ಟಿ.ಜಿ.ಎಸ್ ಯಾರಿಗೆ ಏನು 1 ರೂಪಾಯಿ ಖರ್ಚು ಏನೂ ಇಲ್ಲ, ನೀವೇನು ಓಡಾಡಲೂ ಇಲ್ಲ? ಎಲ್ಲೂ ಓಡಲ್ಲ. ಎಲ್ಲ ಯಾರು ಓಡಾಡಿದ್ದು? ಎಲ್ಲ ದೇವ್ರ ಕಡೆಯಿಂದ, ಗುಂಡನ್ ಕಡೆಯಿಂದ ಆಗಿರ್ತಂತ ಇದು, ಲಕ್ಷ್ಮೀನಾರಾಯಣ ಕಡೆಯಿಂದ ಆಗಿರ್ತಂತ ಇದು. ಅದರಿಂದ ದೇವ್ರು ಚೆನ್ನಾಗಿಟ್ಟಿರ್ಲಿ, ಅದರಿಂದ ಅವ್ರ ಅಂಗಡಿಗೂ ಚೆನ್ನಾಗಿಟ್ಟಿರ್ಲಿ. ಅದರಿಂದ ನಮಗೆ ಈ ಕೈ ಈ ಥರ ಆದ್ರಿಂದ ಅವ್ರ ಕಡೆಯಿಂದ ನಮ್ಗೆ ಇಷ್ಟು ಮಾತ್ರ ಹೆಲ್ಪ್ ಆಗಿದೆ. ಅದನ್ನ ತುಂಬ ಧನ್ಯವಾದಗಳು ಅವ್ರ ಕಡೆಯಿಂದ. ಗುರುಗಳೇ, ಈಗ ಈ ಬೆರಳೆಲ್ಲ ಇದೆಲ್ಲ ಇನ್ನೊಂದು ಸ್ವಲ್ಪ ಬರ್ತಾ ಇಲ್ಲ, ಯಾಕಂದ್ರೆ ಇದೊಂದು ಆಪರೇಷನ್ ಮಾಡಿಸ್ಕೊಳ್ಳಿ. ಹೌದು, ಆಪರೇಷನ್ ಮಾಡಿಸ್ಕೊಂಡ್ರೆ ಅದ್ರದ್ದು ವೆಚ್ಚ ಬರ್ತಾಣ ನಮ್ಮ ಬಿಬಿಎಂಪಿಗೆ. ಖಂಡಿತ, ತುಂಬ ಧನ್ಯವಾದಗಳು. ನಮ್ಮ ಮೇಯರ್ ಸಂಪತ್ ರಾಜ್ಯವರು, ನಮ್ಮ ಪೂಜಾರಿ ಆದಂತ ನಾರಾಯಣ ಮೂರ್ತಿಗಳಿಗೆ 1.5 ಲಕ್ಷ ರೂಪಾಯಿ ಅವ್ರ ಅಕೌಂಟ್ಗೆ ಬಂದು ಬಿದ್ದಿದೆ. ತುಂಬ ಧನ್ಯವಾದಗಳು ನಮ್ಮ ಮೇಯರ್ ಸಂಪತ್ ರಾಜ್ಯವರಿಗೆ. ಹಾಗೆ ಮತ್ತೆ ಇನ್ನೊಂದು ಹೇಳಬೇಕು ಏನು ಅಂತಂದ್ರೆ, ಈ ತರ ಯಾರ್ಯಾರು ತುಂಬ ಕಷ್ಟ ಬಿದ್ದು ಸಾಲ ಮಾಡಿಕೊಂಡು ಪಾಪ ಅರ್ಚಕರು ಇದ್ದಾರೆ, ಅವ್ರಿಗೆ ಜೀವನ ನಡೆಸೋದು ಕಷ್ಟ ಇದೆ, ಆ ಥರ ತುಂಬ ಕಷ್ಟ ಇರೋರಿಗೆ ದಯವಿಟ್ಟು ಮೆಡಿಕಲ್ ಗ್ರ್ಯಾಂಟ್ಸ್ ಬನ್ನಿ. ನೀವು ಎಲ್ಲಿ ಓಡಾಡೋದು ಬೇಕಾಗಿಲ್ಲ. ನಮ್ಮ ಹುಡುಗರು ನಾಗೇಶು, ಗಿರೀಶು, ಆಮೇಲೆ ಎಲ್ಲರೂ, ರಾಮು, ಸ್ಟಾನ್ಲಿ ಇವರೆಲ್ಲ, ರಾಘು, ಎಲ್ಲರೂ ಓಡಾಡ್ತಾರೆ. ಓಡಾಡಿ ಅವರೇ ಹೋಗಿ ಎಲ್ಲ ಫಾಲೋ ಅಪ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಲುಪಿಸೋ ಜವಾಬ್ದಾರಿ ನಮ್ದಿರುತ್ತೆ. ನಮ್ಮ ನಿಧಾನ ಆದರೂ ಮಾಡಿಸ್ಕೊಡ್ತೀವಿ. ಇವತ್ತು ಕೊಟ್ಬಿಟ್ಟು ನಾಳೆನೇ ಬರಲಿ ಅಂತ ಹೇಳಿದ್ರೆ ಆಗೋದಿಲ್ಲ. ದಯವಿಟ್ಟು ಸ್ವಲ್ಪ ಸಮಯ ಅವಕಾಶ ಕೊಡಬೇಕು. ಒಳ್ಳೆ ಕೆಲಸಗಳು ಮಾಡಬೇಕು ಅಂತಂದರೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಯಾಕೆ ಅಂತಂದರೆ ನಮ್ಮ ದೂಪನಹಳ್ಳಿ ಹಿರಿಯರೆಲ್ಲ ಇದ್ದಾರೆ, ಎಲ್ಲ ಹಿರಿಯರೆಲ್ಲ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಅಣ್ಣ.